ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿನ ಕಾಸರವಾಡಿ ಗ್ರಾಮದ ಯೋಗೇಶ್ ಮತ್ತು ಶಾಲಿನಿ ದಂಪತಿಗಳ ಮಗಳಾದ 9 ವರ್ಷದ ಬಾಲಕಿ ಕುಮಾರಿ ತನಿಷ್ಕಾ ಎಂಬ ಬಾಲ ಪ್ರತಿಭೆಯನ್ನು ನಾಡಿಗೆ ಪರಿಚಯಿಸುವಂತಹ ಒಂದು ಸಣ್ಣ ಪ್ರಯತ್ನ ಇದಾಗಿದೆ. ರಿಪಬ್ಲಿಕ್ ಶಾಲೆಯಲ್ಲಿ 3ನೇ ತರಗತಿಯಲ್ಲಿ ಓದುತ್ತಿರುವ ತನಿಷ್ಕಾ ಓದಿನಲ್ಲಷ್ಟೇ ಅಲ್ಲದೆ ನಟನೆ, ಡ್ಯಾನ್ಸ್, ಡ್ರಾಯಿಂಗ್, ಮಾಡೆಲಿಂಗ್, ರೀಲ್ಸ್ ಹೀಗೆ ಮುಂತಾದ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಇದರಲ್ಲಿ ಸೈನ್ಯ ನಮ್ಮ ಕೋಟೆಯನ್ನು ಮುತ್ತಿಗೆ ಹಾಕಿದೆ. ಹೋಗಿ ರಣಕಹಳೆಯನ್ನು ಊದಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ. ನಮಸ್ಕಾರ. ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡಿ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ಪರಿಸರನೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಮತ್ತು ನಾಡಿನ ಜನತೆಗೆ ಪ್ಲಾಸ್ಟಿಕ್ ಅನ್ನು ಬಳಸಬೇಡಿ, ಪ್ಲಾಸ್ಟಿಕ್ ಅನ್ನು ಬಳಸದೆ ನಮ್ಮ ನಮ್ಮ ಊರುಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳೋಣ ಎಂಬ ಸಂದೇಶವನ್ನು ಕೊಡುವುದರ ಜೊತೆಗೆ ಸಮಾಜ ಸೇವೆ ಮಾಡುತ್ತಾ ಇತರರಿಗೆ ಮಾದರಿ ಪ್ರಿನ್ಸ್ ಅಂಡ್ ಪ್ರಿನ್ಸಸ್ ವಿಭಾಗದಲ್ಲಿ ಭಾಗಿಯಾಗಿ ಉತ್ತಮವಾದ ಪ್ರದರ್ಶನವನ್ನು ನೀಡಿ ವಿನ್ನರ್ ಆಗಿ ಆಯ್ಕೆಯಾಗಿದ್ದಾಳೆ. ದಕ್ಷವಾಹಿನಿಯ ರೀಲ್ಸ್ ಜಗತ್ತು ಎಂಬ ಕಾರ್ಯಕ್ರಮದ ಸೀಸನ್ 1ರಲ್ಲಿ ಭಾಗವಹಿಸಿ ಉತ್ತಮವಾಗಿ ಅಭಿನಯಿಸಿ ಕಂಟೆಸ್ಟ್ನಲ್ಲಿ ಹೆಚ್ಚು ಓಟುಗಳನ್ನು ಗಳಿಸಿ ಪ್ರಥಮ ಶ್ರೇಣಿಯಲ್ಲಿ ಆಯ್ಕೆಯಾಗಿ ದಕ್ಷವಾಹಿನಿಯ ತಂಡದವರಿಂದ ಮತ್ತು ಸಾರ್ವಜನಿಕರಿಂದ ಅಭಿನಂದನೆಗಳಿಗೆ ಪಾತ್ರವಾಗಿದ್ದಾಳೆ. ಅಯ್ಯೋ, ನೆನ್ಸ್ಕೊಂಡ್ರೆ ಮನಸ್ಸಿಗೆ ಒಂಥರ ಹಿಂಸೆ ಆಗುತ್ತೆ ನನಗೆ. ಇಲ್ಲಿ ಪರವಾಗಿಲ್ಲ, ಹೇಳಿ. ನೀವು ಬೇಜಾರು ಮಾಡ್ಕೋಬಾರ್ದು. ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನೀನು ಅಳಬಾರ್ದು. ನಾನು ಅಳೋದಿಲ್ಲ. ನೀನು ಕೋಪ ಮಾಡ್ಕೋಬಾರ್ದು. ನಾನು ಕೋಪ ಮಾಡ್ಕೊಳ್ಳೋದಿಲ್ಲ. ನೀನು ನಂಬ್ಕೋಬಾರ್ದು. ನಾನು ನಂಬ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಮುಂದೆ ನಾವಿಬ್ರು ಒಬ್ರನ್ನ ಒಬ್ರು ಅರ್ಸ್ಕೊಂಡು ಬಾಳ್ಬೇಕಾದ್ರು. ಹೌದು, ವಿಷಯ ಹೇಳಿ. ನಿನ್ನ ಹೃದಯ ನನಗ್ ಗೊತ್ತಿರ್ಬೇಕು, ನನ್ನ ಹೃದಯ ನಿನಗ್ ಗೊತ್ತಿರ್ಬೇಕು. ಹೌದು, ವಿಷಯ ಹೇಳಿ. ನೀನ್ ಹೀಗೆ ಕಿರ್ಚ್ಕೊಂಡ್ರೆ ನಾನು ಹೇಗೆ ಹೇಳಿ? ನಾನು ಕಿರ್ಚ್ಕೊಳ್ಳಲ್ಲ ವಿಷಯ. ನೀನ್ ಕೇಳೋ ರೀತಿ ನನ್ನ ಒಂಥರ ಭಯಪಡಿಸ್ತಾ ಇದೆ. ಈ ಭಂಡಾರದಲ್ಲಿ ಇಡೀ ಬ್ರಹ್ಮಾಂಡನೇ ಅಡಗಿದೆ. ಒಳ್ಳೆ ಮನಸ್ಸಿನಿಂದ ಮುಟ್ಟಿದ್ರೆ ನಿನ್ನ ಬಾಳು ಬಂಗಾರ ಆಗುತ್ತೆ. ಕೆಟ್ಟ ಮನಸ್ಸಿನಿಂದ ಮುಟ್ಟಿದ್ರೆ ಸುಟ್ಟು ಬೂದಿಯಾಗುತ್ತೀಯ. ಭೂಮಂಡಲದಲ್ಲಿ ಬೆರೆದ ಶುಂಭ ನಿಶುಂಭರನ್ನೇ ಭಸ್ಮ ಮಾಡಿದ ಭಗವತಿಯು ನಾನು. ಇಂತಹ ಬಾಲ ಪ್ರತಿಭೆಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆದು ನಮ್ಮ ಸಮಾಜಕ್ಕೆ ಉತ್ತಮವಾದ ಮನರಂಜನೆ ಮತ್ತು ಸಂದೇಶವನ್ನು ಕೊಡಬೇಕೆಂಬುದೇ ನಮ್ಮೆಲ್ಲರ ಆಶಯವಾಗಿದೆ.